ರಾಜ್ಯ ವಿಧಾನಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿದೆ ಕಾಂಗ್ರೆಸ್ನಲ್ಲಿ ಕೂಡ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಸೊ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಾಜಿ ಸಚಿವರು ಆಗಿರುವಂಥ ಅವರು ಇದ್ದಾರೆ ಅವರತ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಂಥ ಪ್ರಯತ್ನ ಮಾಡೋಣ ಚೆಲುವರಾಯಸ್ವಾಮಿ ಅವರು ಬಹಳ ಮುಖ್ಯವಾಗಿರುವಂಥದ್ದು ನಿಮ್ಮ ಕ್ಷೇತ್ರ ವಿಶೇಷವಾಗಿ ಸೊ ನಾಗಮಂಗಲ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು ಅನ್ನೋ ರೀತಿಯಲ್ಲಿ ಆಗ್ತಿದೆ ಹೇಗಿದೆ ಕ್ಷೇತ್ರದಲ್ಲಿ ಏನಿಲ್ಲ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನನ್ನ ಜನ ತೀರ್ಮಾನ ತಗೊಂಡಿದ್ದಾರೆ ರಿಸಲ್ಟು ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ ಏಳು ಕೇಳು ಫೈಟಲ್ಲಿದೆ ಕೆಲವರು ರಿಪೋರ್ಟ್ ಪ್ರಕಾರ ಐದು ಕ್ಲಿಯರ್ ಆಗುತ್ತೆ ಎರಡು ಜೆ ಡಿ ಎಸ್ಗೆ ಹೋಗುತ್ತೆ ಅಂತಾರೆ ಕೆಲವರು ಮೂರು ಹೋಗುತ್ತೆ ಜೆ ಡಿ ಎಸ್ಗೆ ಅಂತ ಹೇಳ್ತಾರೆ ಕೆಲವರು ಇನ್ನೊಬ್ಬೊಬ್ಬರು ಒಂದು ಬಿ ಜೆ ಪಿಗೆ ಹೋಗುತ್ತೆ ಅಂತಾರೆ ನನಗೆ ಬಿ ಜೆ ಪಿಗೆ ಹೋಗೋ ಚಾನ್ಸಸ್ ಯಾವುದು ಕಾಣ್ತಾ ಇಲ್ಲ ಸೊ ಬಹುಶಃ ಸ್ಮಾಲ್ ಮಾರ್ಜಿನಲ್ಲಾದ್ರೂ ಏಳು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀನಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಗಮನವನ್ನು ಕೂಡ ಈಗ ಕೆ ಪಿ ಸಿ ಸಿ ಅಧ್ಯಕ್ಷರು ಕೊಟ್ಟಿದ್ದರು ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ ಮೂವತ್ತೈದರವರೆಗೂ ಗೆಲ್ಲುವ ಅವಕಾಶಗಳಿದೆ ಈಗಾಗಲೇ ಜೆ ಡಿ ಎಸ್ ಅವರು ಕೂಡ ಒನ್ ಟು ತ್ರೀ ಮಿಷನ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಅವ್ರಿಗೆ ಎಷ್ಟು ಗೆಲ್ಬೋದು ಅಂತ ಅನಿಸುತ್ತೆ ಸರ್ ನನಗೆ ಬಹುಶಃ ಅವರು ಇಪ್ಪತ್ತು ಆದು ಇರಬಹುದು ಅವರು ಮೀಡಿಯಾದರೇ ಹೇಳಿರೋ ಪ್ರಕಾರ ಕೆಲವರು ಇಪ್ಪತ್ತೆರಡರಿಂದ ಅಂತ ಕೊಟ್ಟಿದ್ದಾರೆ ಕೆಲವರು ಇಪ್ಪತ್ತೈದರಿಂದ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಇಪ್ಪತ್ತು ಸೀಟನ್ನು ಹಿಂದೆ ಮುಂದೆ ಒಂದು ಎರಡು ಮೂರು ಹೆಚ್ಚು ಕಡಿಮೆ ಆಗ್ಬೋದು ಇಪ್ಪತ್ತೈದರವರೆಗೂ ಕುಮಾರಸ್ವಾಮಿ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಸೊ ನಾನು ಯಾರ ಜೊತೆಗಾದರೂ ಕೂಡ ಮೈತ್ರಿಗೆ ಸಿದ್ಧನಿದ್ದೇನೆ ಅಂತಕ್ಕಂಥ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಏನು ಹೇಳ್ತಾರೆ ಯಾಕೆ ನೂರಿ ಇಪ್ಪತ್ತ್ಮೂರು ನಾನೇ ಸಿಂಗಲ್ ಗೌರ್ಮೆಂಟು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಮರ್ಬಿಟ್ಟಾರ ಒಂದು ಸೂರು ಜ್ಞಾಪ್ಕೆ ಮಾಡಿ ಡೈಮಂಡ್ ನಮ್ಮ ಸ್ನೇಹಿತರಿಗೆ ಏನು ಹೇಳಿದರು ನಾನು ಸಿಂಗಲ್ ಗೌರ್ಮೆಂಟ್ ಮಾಡ್ತೀನಿ ನೂರಿಪ್ಪತ್ಮೂರು ಇಲ್ಲದೆ ಈ ಥರ ಒಡ್ಡಿಗೆ ಬಂದರೆ ನಾನು ಡಿಸಾಲ್ವ್ ಮಾಡ್ತೀನಿ ಪಾರ್ಟಿನ ನಾನು ಯಾರ ಜೊತೆಲೂ ಆಗಲ್ಲ ಗೌರ್ಮೆಂಟ್ ಫಾರಮ್ ಮಾಡಲ್ಲ ಅಂತೇಳೋರಿ ಪಾಪ ಅದು ಮರ್ತಿರ್ಬೇಕು ಒಂಚೂರು ಗ್ಯಾಪ್ಕ ಮಾಡಿ ಆಮೇಲೆ ಅದನ್ನು ಯೋಚನೆ ಅಂತ ಅಂತೇಳಿ ಒಂದಷ್ಟು ಷರತ್ತುಗಳ್ನ ಕೂಡ ಹಾಕ್ತಾ ಇದ್ದಾರೆ ನಾವು ರೆಡಿಯಾಗಿದ್ದೇವೆ ಸಿದ್ಧರಾಗಿದ್ದೇವೆ ಯಾರು ಕೂಡ ಅಂದರೆ ಒಂದು ಪಂಚರತ್ನ ಅದಕ್ಕೆ ಒಪ್ಪಿಗೆ ಕೊಡೋಂಗಿರಬೇಕು ಮತ್ತು ಒಂದಷ್ಟು ಖಾತೆಗಳ ವಿಚಾರವಾಗಿ ನಮ್ಮ ಬೇಡಿಕೆಗಳಿಗೆ ಭದ್ರಾಗಿ ಯಾರು ಇರ್ತಾರೋ ಅವ್ರ ಜೊತೆ ನಾವು ಬರ್ತೀವಿ ಅನ್ನೋವಂಥ ಒಂದು ಮಾತನ್ನು ಸುಳಿವನ್ನು ಕೊಟ್ಟೆ ರೀ ನನಗೆ ಅನ್ನಿಸ್ತದೆ ಆ ಪರಿಸ್ಥಿತಿ ನಮ್ಮ ಪಕ್ಷಕ್ಕೆ ಬರಲ್ಲ ನಮ್ಮ ಪಕ್ಷ ನೂರ ಇಪ್ಪತ್ತೈದರ ಮೇಲೆ ನಾವು ದಾಟ್ತೀವಿ ಸಿಂಗಲ್ ಪಾರ್ಟಿ ನಾವು ಆಡಳಿತ ಮಾಡ್ತೀವಿ ಯಾವುದೇ ಥರದ ಕೊಯ್ಲೇಷನ್ ಪರಿಸ್ಥಿತಿ ಬರಲ್ಲ ಹಿಂದೆ ಮೂವತ್ತು ವರ್ಷದ ರಾಜಕಾರಣದ ಫಲಿತಾಂಶ ನೋಡಿದಾಗಲೂ ಒಂದು ಸಾಲಿ ಈ ರೀತಿ ಕೊಯ್ಲೇಷನ್ ಗೌರ್ಮೆಂಟ್ ಬಂದಾಗ ನೆಕ್ಸ್ಟ್ ಗೌರ್ಮೆಂಟು ಸಿಂಗಲ್ ಗೌರ್ಮೆಂಟ್ ಬಂದಿದೆ ಯಾವತ್ತೂ ಸಹ ಎಸ್ ಎಮ್ ಅವ್ರ ಕಾಲದಿಂದನೂ ಇಲ್ಲಿವರೆಗೆ ಸೊ ವರ್ಡಿಕ್ಟ್ ಆಗದೇ ಥರ ಬಂದಿದೆ ಇವತ್ತು ಒಂದು ಯಾರು ಗೌರ್ಮೆಂಟ್ ಆಡಳಿತ ಮಾಡಿದ್ದಾರೆ ಅವರು ರಿಪೀಟೂ ಆಗಿಲ್ಲ ಸೊ ಈ ಮೂರನೇದು ಸೊ ಬಿ ಜೆ ಪಿಗೆ ಜೆ ಡಿ ಎಸ್ಸು ಎರಡೂ ಆಡಳಿತ ಮಾಡಿದೆ ಈಗ ಒಂದೂವರೆ ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ದಾರೆ ಮೂರುವರೆ ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಬ್ಬರೂ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸೊ ಹಾಗಾಗಿ ಬಿ ಜೆ ಪಿಗೆ ಮತ್ತು ಜನತಾದಳಕ್ಕೆ ಜನ ಒಡ್ಡಿಗೆ ಕೊಡೋ ಪ್ರಶ್ನೆ ಇಲ್ಲ ಸೊ ಹಿಂದೆ ಮಾಡಿದಂಥ ಒಳ್ಳೆ ಆಡಳಿತದ ಮತ್ತು ಕಾರ್ಯಕ್ರಮಗಳ ಡೆವಲಪ್ಮೆಂಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಬಹುಮತ ಕೊಡ್ತಕ್ಕಂಥ ನಿರ್ಧಾರ ಜನ ತಗೊಂಡಿದ್ದಾರೆ ಸೊ ಅದರಿಂದ ಬಹುಶಃ ನಾವು ಇವೆಲ್ಲ ಡಿಸ್ಕಸ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಸೊ ಒಂದು ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ ಹಿಂದೆ ಹೇಳಿದ್ದೇನೇ ಆಗಿರ್ಬೋದು ಅದು ಸರಿಯೋ ತಪ್ಪೋ ಈ ಬಾರಿ ನಾನು ಸಿಂಗಲ್ ಗೌರ್ಮೆಂಟ್ ಮಾಡ್ತೀನಿ ಸಿಂಗಲ್ ಗೌರ್ಮೆಂಟ್ಗೆ ನನಗೆ ಮೆಜಾರಿಟಿ ಬರಲಿಲ್ಲ ಅಂದರೆ ನನ್ನ ಪಕ್ಷನ ಡಿಸಾಲ್ವ್ ಮಾಡ್ತೀನಿ ನಾನು ಯಾರ ಜೊತೆಯಲ್ಲೂ ಸಮ್ಮಿಶ್ರ ಸರ್ಕಾರ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವೇನಾರ ಪತ್ರಿಕಾ ಧರ್ಮ ಇದ್ದರೆ ನೀವು ಅದನ್ನೊಂದು ಹೊಡಿಬೇಕು ಇವರು ಕೊಯ್ಲೇಷನ್ಗೆ ನಾನು ಎಂಟ್ರಿ ಆಗಿದ್ದೀನಿ ಅಂದರೆ ಅದು ಸೈಡಲ್ಲಿ ತೋರಿಸ್ಬೇಕು ನೀವು ಪತ್ರಿಕಾ ಧರ್ಮ ಇಲ್ಲ ಅಂದರೆ ಬೇರೆಯವರ ಪಾಪ ಅಭ್ಯಪರಿಗಳಿಗೆ ಏನಾದ್ರು ಹೇಳಿದ್ರೆ ಅಳೆದು ಪಡೆದು ಸೇರಿಸಿ ಹೊಡಿತೀರಲ್ಲ ಅದನ್ನು ಬಿಟ್ಟು ಸೊ ಇವ್ರಿಗೂ ಅದು ಹೊಡೀರಿ ಈಗ ನೀವು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಅನಿವಾರ್ಯ ಅಲ್ಲ ಅಂತ ಹೇಳ್ತಿದ್ರು ಅಥವಾ ಅಂಥ ಪರಿಸ್ಥಿತಿನೇ ಬರೋದಿಲ್ಲ ಅಂತ ಹೇಳ್ತಿದ್ರು ಪರಿಸ್ಥಿತಿನೇ ಬರಲ್ಲ ನೂರಕ್ಕೆ ನೂರು ಪರ್ಸೆಂಟು ಕಾಂಗ್ರೆಸ್ಸು ಸಿಂಗಲ್ ಗೌರ್ಮೆಂಟ್ ಬರುತ್ತೆ ಸೊ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ವಿಚಾರವಾಗಿ ನಿಮ್ಮ ವೈಯಕ್ತಿಕ ನಿಲುವು ಏನಿರುತ್ತೆ ನೂರಕ್ಕೆ ನೂರು ವಿರೋಧ ಇದೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಕೈ ಜೋಡಿಸ್ಬಾರ್ದು ಅಂತ ನೀವು ಸ್ಪಷ್ಟವಾಗಿ ನಾಯಕರಿಗೆ ಹೇಳ್ತೀವಿ ಪಾರ್ಟಿ ಡಿಶಿಷನೇ ಇದೆ ಏಕೆಂದರೆ ಹಿಂದೆ ಘಟನೆಗಳಿದ್ದಾವೆ ಅವ್ರ ಜೊತೆಯಲ್ಲಿ ಕೈ ಆಗಲು ರಾಜ್ಯದಲ್ಲಿ ನಾವೂ ಸೇರಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ ಅಡ್ಮಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕಾಗಿಲ್ಲ ಅದು ಬಿ ಜೆ ಪಿ ಜನತಾದಳ ಇರ್ಬೋದು ಕಾಂಗ್ರೆಸ್ಸು ಬಿ ಜನತಾದಳ ಇರ್ಬೋದು ಯಾವತ್ತೂ ಸಹ ಒಳ್ಳೆ ಅಡ್ಮಿನಿಸ್ಟ್ರೇಷನ್ನು ಕೊಡೋಕ್ಕಾಗಿಲ್ಲ ಡೆವಲಪ್ಮೆಂಟು ಆಗಿಲ್ಲ ಹಾಗಾಗಿ ಅವ್ರ ಜೊತೆ ನಮ್ಮ ಪಕ್ಷನೇ ಯಾವುದೇ ಕಾರಣಕ್ಕೆ ಕೊಯ್ಲೇಷನ್ ಬೇಡ ಅನ್ನೋ ತೀರ್ಮಾನ ಬಂದಿದ್ದೀವಿ ಮತ್ತು ಆ ಒಂದು ನಿಟ್ಟಿನಲ್ಲೇ ನಮ್ಮ ಪಕ್ಷದ ನಾಯಕರುಗಳು ಖರ್ಗೆ ಅವರು ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆದಿದೆ ನಮ್ಮ ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರ ಮಾರ್ಗದರ್ಶನ ಇದೆ ಸೊ ಇವೆಲ್ಲ ಸೂಪರ್ವೈಸರ್ನ ನಮ್ಮ ವೇಣುಗೋಪಾಲು ಮತ್ತು ಸುರ್ಜಿವಾಲಾ ಮಾಡಿದ್ದಾರೆ ಸೊ ಈ ಬಾರಿ ನೂರಕ್ಕೆ ನೂರಷ್ಟು ನಾನು ಹೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಅದನ್ನು ಚರ್ಚನೆ ಬೇಡ ನಾಳೆ ಹನ್ನೆರಡು ಗಂಟೆಗೆ ನಿಚ್ಚಳ ಬಹುಮತದೊಂದು ಕಾಂಗ್ರೆಸ್ ತಯಾರಾಗುತ್ತೆ ಎಷ್ಟು ಬರಬಹುದು ಅಂತ ಯಾಕಂದರೆ ನಿಚ್ಚಳ ಬಹುಮತ ಅಂತ ಮಾತನ್ನು ಹೇಳ್ತಾ ಇದ್ದಾರೆ ಎಷ್ಟು ಬರಬಹುದು ಕಾಂಗ್ರೆಸ್ ನೂರ ಇಪ್ಪತ್ತ ಮೇಲೆ ಬರುತ್ತೆ ಸೊ ಕಾಂಗ್ರೆಸ್ನಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಬಲವಾದ ವಿಶ್ವಾಸ ಇರುವಂಥದ್ದು ಸಿ ಎಂ ಹಾಗಾದರೆ ಯಾರು ಆಗ್ತಾರೆ ನಿಚ್ಚಳ ಬಹುಮತ ಬಂದ ಮೇಲೆ ನಾಳೆ ಸಾಯಂಕಾಲ ಶಾಸಕಾಂಗ ಪಕ್ಷ ಸಭೆ ಆಗುತ್ತೆ ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ಮಾಡ್ತಲ್ಲ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಹೌದು ಇಬ್ಬರೂ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ನಮ್ಮ ಹೈಕಮಾಂಡು ಸದೃಢವಾಗಿದೆ ನಮ್ಮ ಶಾಸಕಾಂಗ ಪಕ್ಷ ಹೈಕಮಾಂಡು ತೀರ್ಮಾನ ಮಾಡುತ್ತೆ ಸೊ ಒಂದು ಈಗ ಅಶೋಕ್ ಮಾತು ಹೇಳ್ತಿದ್ದಾರೆ ಬಹುಮತ ನಮಗೆ ಬಂದೇ ಬರುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಬಹುಮತ ಬರದೇ ಇದ್ದರೂ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಕಪ್ ನಮ್ದೇ ಅನ್ನುವಂಥ ಮಾತು ಹೇಳಿದ್ದಾರೆ ಸಾಧ್ಯವಾದರೆ ಅವನ್ನ ಅಶೋಕ್ ಸಾಮ್ರಾಟ್ ಅವ್ರನ್ನ ಪಕ್ಷದಿಂದ ವಜಾ ಮಾಡಬೇಕು ಕಾರಣ ಮೋದಿಯವರು ಡೆಮಾಕ್ರೆಸಿನಲ್ಲಿದ್ದಾರೆ ಒಬ್ಬ ಪ್ರಧಾನಿಯಾಗಿದ್ದಾರೆ ಇವತ್ತು ಇಲ್ಲ ರಾಷ್ಟ ಏನಾದ್ರೂ ಕೇಂದ್ರದ ಕುಮ್ಮಕ್ಕಿದೆ ಅಂದರೆ ರಾಷ್ಟ್ರಪತಿಯವರು ಕೇಂದ್ರ ಸರ್ಕಾರನೇ ವಜಾ ಮಾಡಬೇಕು ಈ ವರ್ಡಿಕ್ ಬರೋದ್ಕಿಂತ ಮೊದಲು ನಾವು ನಂಬರ್ ಕಡಿಮೆ ಆದ್ರೂ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂದರೆ ಡೆಮಾಕ್ರೆಸಿ ಏನಾಯಿತು ಡೆಮಾಕ್ರಸಿನ ತೃಣ್ದು ಇವರು ಮಾಡ್ತೀನಿ ಏನಂಗೆ ಆಯಿತು ಸೊ ಹೇಳ್ದಲೇ ತಪ್ಪು ಮಾಡೋದು ಒಂದು ಕಡೆ ಹೇಳಿ ತಪ್ಪು ಮಾಡಿದ್ರೆ ನೀವು ಹೆಂಗೆ ಅವರನ್ನು ಕಂಟ್ರೋಲ್ ಮಾಡ್ತೀರ ಒಂದು ಕೇಂದ್ರ ಸರ್ಕಾರದ ಕುಮ್ಮಕ್ಕಿರಬೇಕು ಅವ್ರು ಹೇಳಬೇಕಾದ್ರೆ ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಕುಮ್ಮಕ್ಕಿಲ್ಲ ಅಂದರೆ ಕೇಂದ್ರ ಅವರನ್ನು ಪಕ್ಷದಿಂದ ನಡ್ಡಾ ಅವರು ಅವ್ರನ್ನ ವಜಾ ಮಾಡಬೇಕು ಅವರು ಹೇಳಿಕೆ ಖಂಡಿಸ್ಬೇಕು ವಜಾ ಮಾಡಬೇಕು ಇಲ್ಲ ಅಂದರೆ ರಾಷ್ಟ್ರಪತಿಯವರು ಈ ಒಂದು ಕೇಂದ್ರ ಸರ್ಕಾರದ ಮೇಲೆ ಇಡಬೇಕು ಕೊನೆಯದಾಗಿ ಕಾಂಗ್ರೆಸ್ಗೆ ಆಪರೇಷನ್ ಕಮಲದ ಆತಂಕ ಏನಾದರೂ ಎದುರಾಗಿದೆಯೋ ಖಂಡಿತ ಇಲ್ಲ ಅವರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮ ಶಾಸಕರು ಎಲ್ಲರೂ ಸಹ ಈ ಒಂದು ಭ್ರಷ್ಟಾಚಾರ ನಲವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟ್ ನಾನು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ರೂಟಿ ಸರ್ಕಾರ ಇದನ್ನು ತೆಗಿಬೇಕು ಅಂತಲೇ ನಮಗೆಲ್ಲ ಮತ ಕೊಡ್ತಾ ಇರೋದು ಹಾಗಾಗಿ ಬಹುಶಃ ನಮಗೆ ಆಪರೇಷನ್ ಕಮಲದ ಭೀತಿ ಇಲ್ಲ ನೂರಕ್ಕೆ ನೂರು ನಮ್ಮ ಗೆಲ್ತಕ್ಕಂಥ ಶಾಸಕರು ಸ್ಪಷ್ಟವಾಗಿ ಕಾಂಗ್ರೆಸ್ ಹೈಕಮಾಂಡ ಡೈರೆಕ್ಷನ್ನ ಫಾಲೋ ಮಾಡ್ತೀವಿ ಪಕ್ಷದ ಸಿದ್ಧಾಂತಗಳಿಗೆ ಸಿದ್ಧಾಂತಗಳಿಗೊಳು ಸೊ ಇದಿಷ್ಟು ಕೂಡ ಮಾಜಿ ಸಚಿವ ಸ್ವಾಮಿ ಅವರ ಸ್ಪಷ್ಟವಾದ ಮಾತುಗಳು ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋ ನ್ಯೂಸ್ ಫಸ್ಟ್ ಬೆಂಗಳೂರು ನ್ಯೂಸ್ ಫಸ್ಟ್